ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಮಂಡ್ಯದಲ್ಲಿ ಸಚಿವ ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಸ್ವಾಮೀಜಿ ಅಭಿಪ್ರಾಯ ವೈಯಕ್ತಿಕವಾದದ್ದು, ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಈಗ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಕೂತಿದ್ದಾರೆ. ಸಿಎಂ ಹುದ್ದೆ ಹಾಗಾಗಿ ಖಾಲಿ ಇಲ್ಲ. ಸಿಎಂ ಕುರ್ಚಿ ಖಾಲಿ ಎಲ್ಲಿದೆ ಹೇಳಿ? ಖಾಲಿ ಇದ್ದಾಗ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಖಾಲಿ ಇಲ್ಲದಿರುವಾಗ ಚರ್ಚೆ ಮಾಡುವ ಅಗತ್ಯ ಏನಿದೆ ಅಂತ ಜಮೀರ್ ಅಹಮದ್ ಅವರು ಮಾತನಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಅವರೇ ಸಿಎಂ ಅಂತೇಳಿ ತೀರ್ಮಾನಿಸಲಾಗಿದೆ. ಈಗಾಗಲೇ ಪ್ರತಿಯೊಬ್ಬರು ಕೂಡ ಕೊಡ್ತಾ ಇರುವಂತ ಹೇಳಿಕೆ ಆತೇನೆ. ಶಾಸಕರ ಪ್ರಭಾವ ಅಥವಾ ಶಾಸಕರ ಬಲಾಢ್ಯದ ಮೇಲೆ, ಅವರ ತೀರ್ಮಾನದ ಮೇರೆಗೆ ಸಿಎಂ ಆಗಿ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ. ಹಾಗಿದ್ಮೇಲೆ ಸಿಎಂ ಕುರ್ಚಿ ಖಾಲಿ ಇಲ್ಲದಂತ ಸಂದರ್ಭದಲ್ಲಿ ಈ ಚರ್ಚೆಗಳು ಅನಾವಶ್ಯಕ, ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದು ಬೇಡ ಅಂತ ಜಮೀರ್ ಅಹಮದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ ಸಿಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೇ? ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು? ಖಾಲಿನೇ ಇಲ್ಲ. ಆ ಥರ ಎಲ್ಲ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ. ಅವ್ರ ಇಲ್ಲ ಅದೆಲ್ಲ ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿದ್ದು, ಇದೆಲ್ಲ ಚರ್ಚೆ ಮಾಡೋದು ಅಗತ್ಯನೇ ಇಲ್ಲ. ಈಗ ಏನೇನು ಆಗಲಿಲ್ಲ, ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಗೆರೆ ಆದರೆ ಗೆರೆ ಯಾರು ದಾಟಂಗಿಲ್ಲ, ನಮ್ಮ ಕಾಂಗ್ರೆಸ್ ಪದ್ಧತಿ ಅದು. ಇಲ್ಲ, ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಸರ್, ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಅವ್ರನ್ನ ಕೇಳೋದಲ್ಲಿ ತಪ್ಪೇನಿಲ್ಲ ತಾನೇ. ಈಗ ನಾವು ಅಲ್ಪಸಂಖ್ಯಾತರಿಗೆ ಮಾಡಿ ಅಂತ ಕೇಳವ್ರೆ, ಎಸ್ ಟಿ ಸಮಾಜದವ್ರು ಕೇಳ್ತವ್ರೆ, ಲಿಂಗಾಯತ ಸಮಾಜದವ್ರು ಕೇಳ್ತವ್ರೆ. ಈಗ ಕೇಳೋದಲ್ಲಿ ತಪ್ಪೇನಿದೆ? ಮತ್ತೆ ತೀರ್ಮಾನ ಮಾಡೋರು ಯಾರು? ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತಾನೇ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಈಗ ಸಿ ಎಮ್ ಸ್ವಾಮೀಜಿ ಹೇಳಿರೋದು, ಅವರು ಸ್ವಾಮೀಜಿ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ ಸಿ ಎಂ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರ್ಬೇಕು ತಾನೆ? ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು? ಖಾಲಿನೇ ಇಲ್ಲ. ಆ ಥರ ಎಲ್ಲ ಸ್ವಾಮೀಜಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ತಪ್ಪಂತ ನಾನು ಹೇಳಲ್ಲ. ಅವ್ರ ಇಲ್ಲ ಅದೆಲ್ಲ ಇಲ್ಲ, ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ಅವ್ರ ಅಭಿಪ್ರಾಯ ಹೇಳಿದಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವೆಲ್ಲ ನಮ್ಮ ಅಭಿಪ್ರಾಯ ಹೇಳ್ಬೋದು, ಅಭಿಪ್ರಾಯ ಬಿಟ್ಟು ನಾವು ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.